हेलो फ्रेंड्स, वेलकम बैक टू अवर चैनल। फ्रेंड्स, ई दिन नावु रेस्टोरेंट स्टाइल गोबी मंचूरी माडोदु हेगे अंत हेळि नोडकोंडु बरोण। अदक्किंत मोदलिगे नम्म चानल अन्नु सब्स्क्राइब माडदे इद्दल्लि सब्स्क्राइब माडोदन्न मरिबेडि। डैलि अपडेट गळिगागि बेल ऐकॉन अन्नु प्रेस कूड माडि। गोबी मंचूरी माडलु बेकागुवंत सामग्रिगळन्नोम्मे नोडोण। इल्लि नानु ಒಂದು ಅರ್ಧ ಕೆ ಜಿಗಿಂತ ಸ್ವಲ್ಪ ಕಡಿಮೆ ಗೋಬಿಯನ್ನು ತಗೊಂಡಿದ್ದೇನೆ. ಆಮೇಲೆ 2 ಕಪ್ ಮೈದಾ ಹಿಟ್ಟು, 1 ಕಪ್ ಕಾರ್ನ್ ಫ್ಲವರ್, ಅಚ್ಚಕಾರದ ಪುಡಿ, ಟೊಮೆಟೊ ಸಾಸ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೋಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರೆಡ್ ಚಿಲ್ಲಿ ಸಾಸ್, ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಬೆಳ್ಳುಳ್ಳಿ, ವಿನೆಗರ್, ಸೋಯಾ ಸಾಸ್, ಪೆಪ್ಪರ್ ಪೌಡರ್, 3 ಸಣ್ಣ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೇನೆ, ಒಂದು 2-3 ಹಸಿಮೆಣಸಿನಕಾಯಿ, ಕ್ಯಾಪ್ಸಿಕಮ್ ಡಬ್ಬುಕಾಯಿ ಅಂತಲೂ ಹೇಳ್ತಾರೆ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೋತಂಬರಿ. ಒಂದು ಪಾತ್ರೆಗೆ ನೀರನ್ನು ಹಾಕಿ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಕಾಯಿಸಿರುವಂತಹ ನೀರಿಗೆ ಉಪ್ಪನ್ನು ಹಾಕಿ ಈಗಾಗಲೇ ಕಟ್ ಮಾಡ್ಕೊಂಡಿರುವಂತಹ ಗೋಬಿ ಪೀಸ್ಗಳನ್ನು ಹಾಕಿ ಚೆನ್ನಾಗಿ ಒಂದು 2-3 ನಿಮಿಷಗಳ ಕಾಲ ಕುದಿಸಿ ಅದನ್ನು ಬಸಿದಿಟ್ಕೊಳ್ಳಿ. ಅದರಲ್ಲಿರುವಂತಹ ಯಾವುದೇ ವಿಷಕಾರಿ ಅಂಶಗಳು ಕೂಡ ಇರೋದಿಲ್ಲ. ಹೀಗೆ ನೀರನ್ನು ಬಸಿದಿಟ್ಟರೆ ಭಾಳ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಈಗಾಗಲೇ ತಗೊಂಡಿರುವಂತಹ ಮೈದಾ ಹಿಟ್ಟನ್ನು ಹಾಕ್ಕೊಳ್ಳಿ. ಆಮೇಲೆ ಕಾರ್ನ್ಫ್ಲವರ್ 1 ಕಪ್, 2 ಕಪ್ ಮೈದಾ ಹಿಟ್ಟು ತೊಗೊಂಡ್ರೆ 1 ಕಪ್ ಕಾರ್ನ್ಫ್ಲವರ್, ಖಾರ ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಬೇಕಾದರೂ ತೊಗೊಳ್ಬೋದು, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಆಮೇಲೆ ಸಾವಕಾಶವಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು, ಅಂದರೆ ಕಲಿಸ್ಬೇಕಾಗ್ತದೆ. ಭಾಳ ನೀರನ್ನು ಹಾಕ್ಕೊಂಡ್ರೆ ಈ ಒಂದು ಕನ್ಸಿಸ್ಟೆನ್ಸಿ ರೆಡಿ ಆಗೋದಿಲ್ಲ. ಸೊ ಈ ಥರನಾಗಿ ಒಂದು ಸ್ವಲ್ಪ ಗಟ್ಟಿ ಗಟ್ಟಿ ಅಂದರೆ ಗಟ್ಟಿನೂ ಅಲ್ಲ, ತೆಳು ಅಂದರೆ ತೆಳುವಾಗಿಯೂ ಅದನ್ನು ನಾದ್ಕೊಳ್ಳ್ದೇ ಸ್ವಲ್ಪ ಸಾವಕಾಶವಾಗಿ ಅದನ್ನು ಕಲಿಸ್ಕೊಳ್ಳಿ. ಸೊ ಈಗಾಗಲೇ ರೆಡಿ ಆಗಿದೆ ನೋಡಿ. ಈ ಥರನಾಗಿ ಗೋಬಿ ಮಂಚೂರಿ ಮಾಡುವಾಗ ರೆಡಿ ಮಾಡ್ಕೊಳ್ಬೇಕಾಗ್ತದೆ. ಸೊ ಇದಕ್ಕೆ ಈಗಾಗಲೇ ನಾನು ಕಟ್ ಮಾಡಿಕೊಂಡಿರುವಂತಹ ಕುದಿಸಿ ಬಸ್ದಿಟ್ಕೊಂಡಿರುವಂತಹ ಗೋಬಿ ಪೀಸ್ಗಳನ್ನು ಹಾಕಿ ಚೆನ್ನಾಗಿ ಅದನ್ನು ಕಲಿಸ್ಕೊಳ್ಳಿ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಒಂದು ಗೋಬಿಯನ್ನು ಕಾರ್ನ್ಫ್ಲವರ್ ಹಾಗೂ ಮೈದಾ ಹಿಟ್ಟಲ್ಲಿ ಕಲಸಿ 1 ಗಂಟೆಗಳ ಕಾಲ ನೆನೆ ಇಡ್ತಾರೆ. ಸೊ ಇಲ್ಲಿ ನಾನು ನೆನೆ ಇಡ್ತಾ ಇಲ್ಲ, ಕಲಸಿದ ತಕ್ಷಣ ಇದನ್ನು ಕರಿತಾ ಇದ್ದೇನೆ. ಸೊ ನೀವು ಬೇಕಾದರೆ 1 ಗಂಟೆಗಳ ಕಾಲ ನೆನೆ ಇಟ್ಕೊಂಡು ಬೇಕಾದರೂ ಮಾಡ್ಬೋದು. ಈಗಾಗಲೇ ಇದನ್ನು ಕರೀಲಿಕ್ಕೆ ಎಣ್ಣೆ ಕಾದಿದೆ. ಈ ಥರನಾಗಿ ಸಾವಕಾಶವಾಗಿ ಅದನ್ನು ಕರೆಯಿರಿ. ಈ ಥರನಾಗಿ ಕರೆದು ಒಂದು ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ಒಂದು ಬಾಣಲೆಯನ್ನು ತೆಗೆದುಕೊಂಡು ಅದಕ್ಕೆ 1/2 ಗ್ಲಾಸ್ ಆಗುವಷ್ಟು ಎಣ್ಣೆಯನ್ನು ಹಾಕಿ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಕರಿಬೇಕು. ಬೆಳ್ಳುಳ್ಳಿ ಕರಿದಾದ ಮೇಲೆ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವಂತಹ ಈರುಳ್ಳಿ ಪೀಸ್ಗಳನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ, ಫ್ರೈ ಮಾಡ್ಕೊಳ್ತಾ ಇದಕ್ಕೆ ಹಸಿಮೆಣಸಿನಕಾಯಿ ಪೀಸ್ಗಳನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಜೊತೆಗೆ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವಂತಹ ಕ್ಯಾಪ್ಸಿಕಮ್ ಅಂದರೆ ಡೊಣ್ಣ ಮೆಣಸಿನಕಾಯಿ ಪೀಸ್ಗಳನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರನಾಗಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ಕೊಂಡಿರ್ತೀರಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಕರೀರಿ. ಇವೆಲ್ಲವೂ ಕೂಡ ಒಂದಕ್ಕೊಂದು ಫ್ರೈ ಆಗುವವರೆಗೆ ಬಿಟ್ಟು ಒಂದು ಬೌಲನ್ನು ತೆಗೆದುಕೊಂಡು ಕಾರ್ನ್ಫ್ಲವರ್,
टोमेटो सॉस ಜೊತೆಗೆ ರೆಡ್ ಚಿಲ್ಲಿ ಸಾಸ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಪೆಪ್ಪರ್ ಪೌಡರ್ ಅನ್ನು ಅಂದರೆ ಕಾಳು ಮೆಣಸಿನ ಪುಡಿಯನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ನೀರನ್ನು ಹಾಕಿ ಈ ಥರನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತದೆ. ಆಮೇಲೆ ಇದನ್ನು ಫ್ರೈ ಮಾಡ್ತಾ ಅದಕ್ಕೆ ಸೋಯಾ ಸಾಸನ್ನು ಒಂದು 2-3 ಟೇಬಲ್ ಸ್ಪೂನಷ್ಟು ಹಾಕಿ, ಬಹಳ ಹುಳಿ ಇರುತ್ತೆ ನೋಡಿಕೊಂಡು ಹಾಕಿ. ವಿನೆಗರ್ ಕೂಡ ಹುಳಿ ಇರುತ್ತೆ, ಸೊ ಎಲ್ಲ ಸಾಸ್ಗಳು ಹುಳಿ ಇರುವ ಕಾರಣ ಇದನ್ನು ಸ್ವಲ್ಪ ನೋಡಿಕೊಂಡು ಹಾಕಿ. ಇದಕ್ಕೆ ನಾನು ಒಂದು 1/2 ಚಮಚೆಗಿಂತ ಕಡಿಮೆಯಷ್ಟು ವಿನೆಗರನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಸೊ ಈ ಥರನಾಗಿ ಕನ್ಸಿಸ್ಟೆನ್ಸಿ ರೆಡಿಯಾದ ಮೇಲೆ ಏನು ಮಾಡಬೇಕಂತ ಹೇಳಿದ್ರೆ, ಈಗಾಗಲೇ ತಯಾರು ಮಾಡ್ಕೊಂಡಿರುವಂತಹ ಕಾರ್ನ್ಫ್ಲವರ್ಸ್, ಟೊಮೆಟೊ ಸಾಸ್, ರೆಡ್ ಚಿಲ್ಲಿ ಸಾಸ್ ಜೊತೆಗೆ ಕಾಳು ಮೆಣಸಿನ ಪುಡಿಯನ್ನು ಮಿಶ್ರಣ ಮಾಡಿದ ಒಂದು ಕನ್ಸಿಸ್ಟೆನ್ಸಿಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಿ. ಬಹಳ ಚೆನ್ನಾಗಿ ಬರುತ್ತೆ. ಸ್ಲೋ ಫ್ಲೇಮಲ್ಲಿ ಇಟ್ಟು ಮಿಕ್ಸ್ ಮಾಡಿ. ಈ ಥರನಾಗಿ ನೋಡಿ, ಈ ಒಂದು ಕನ್ಸಿಸ್ಟೆನ್ಸಿ ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡಿ. ಬಹಳ ಗೋಬಿ ಮಂಚೂರಿ ಮಾಡಲಿಕ್ಕೆ ಸರಿಯಾದ ರೀತಿಯಲ್ಲಿ ಒಂದು ಮಿಕ್ಸರ್ ರೆಡಿ ಆಗ್ತಾ ಇದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ನಂತರ ಈಗಾಗಲೇ ಫ್ರೈ ಮಾಡಿಕೊಂಡಿರುವಂತಹ ಕರೆದಿಟ್ಕೊಂಡಿರುವಂತಹ ಗೋಬಿ ಮಂಚೂರಿ ಪೀಸ್ಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸನ್ನು ಕೊಡಿ. ಬಹಳ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರನಾಗಿ ಕಲರ್ ಕೂಡ ಬಹಳ ಚೆನ್ನಾಗಿದೆ ನೋಡಿ, ಸೂಪರಾಗಿ ಇದೆ ಕಲರ್. ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸಪ್ ಕೊಡಿ. ಭಾಳ ಸಾಫ್ಟಾಗಿ ಬರುತ್ತೆ. ಬೇಕಾದರೆ ನಿಮಗೆ ಸಾಫ್ಟ್ ಬೇಡ, ಸ್ವಲ್ಪ ಕ್ರಿಸ್ಪಿಯಾಗಿರಬೇಕಂತ ಹೇಳಿದ್ರೆ ಸ್ವಲ್ಪ ಇನ್ನಷ್ಟು ಫ್ರೈ ಮಾಡ್ಕೊಳ್ಳಿ ಅದರಲ್ಲಿ. ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅಲಂಕಾರ ಮಾಡ್ತಾ ಇದ್ದೇನೆ ನೋಡಿ. ಭಾಳ ಚೆನ್ನಾಗಿ ಬಂದಿದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಕೂಡ ಹಾಕಿ ಹೇಗಿತ್ತು ಅಂತ ಹೇಳಿ. ಸೊ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.